ವಿದ್ಯಾಪ್ರವೇಶ ಒಂದನೇ ತರಗತಿ ಪುಟ ಸಂಖ್ಯೆ ಮೂರು ಆಕಾರಗಳನ್ನು ಹೊಂದಿಸೋಣ ಇಲ್ಲಿ ಎಡಭಾಗದಲ್ಲಿ ಆಕೃತಿಗಳಿವೆ ಆಯತ ತ್ರಿಭುಜ ಚೌಕ ವೃತ್ತ ಹಾಗೂ ಬಲಭಾಗದಲ್ಲಿ ಆ ಆಕೃತಿಗಳಿಗೆ ಸಂಬಂಧಿಸಿದಂಥ ಕೆಲವೊಂದಿಷ್ಟು ಚಿತ್ರಗಳಿದ್ದಾವೆ ಆಯತದ ರೀತಿ ನಮ್ಗೆ ಯಾವ ವಸ್ತು ಕಾಣಿಸುತ್ತದೆಯೋ ಅದಕ್ಕೆ ಮಾತ್ರ ನಾವು ಗೆರೆ ಎಳೆಯುವುದರ ಮುಖಾಂತರ ಆಕಾರಗಳನ್ನು ಹೊಂದಿಸೋಣ ಈಗ ಆಯತ ಆಯತ ಆಕೃತಿಯ ರೀತಿ ನಮಗೆ ಪುಸ್ತಕ ಕಾಣಿಸ್ತಾ ಇದೆ ಸೊ ಆಯತದಿಂದ ನಾವು ಈ ಪುಸ್ತಕಕ್ಕೆ ಗೆರೆ ಎಳೆಯೋಣ ತ್ರಿಭುಜದ ರೀತಿ ಯಾವುದು ಕಾಣಿಸ್ತಾ ಇದೆ ಟೋಪಿ ಹ್ಞೂ ಹಾಗಾದರೆ ತ್ರಿಭುಜದಿಂದ ನಾವು ಟೋಪಿಗೆ ಗೆರೆ ಎಳೆಯೋಣ ಚೌಕದ ರೀತಿ ಕಾಣಿಸ್ತಾ ಇರೋದು ದಾಳ ಹಾಗಾದರೆ ಅದಕ್ಕೆ ನಾವು ಗೆರೆ ಎಳೆಯೋಣ ಇನ್ನು ವೃತ್ತದ ರೀತಿ ಕಾಣಿಸ್ತಾ ಇರೋದು ಚಂಡು ಆ ಚೆಂಡಿಗೆ ನಾವು ಗೆರೆ ಎಳೆಯೋಣ ಈ ರೀತಿಯಾಗಿ ಗೆರೆ ಎಳೆಯುವುದರ ಮುಖಾಂತರ ಆಕೃತಿ ಮತ್ತು ಆಕೃತಿಯನ್ನು ಹೋಲುವ ವಸ್ತುಗಳಿಗೆ ಗೆರೆ ಎಳೆಯುವುದರ ಮುಖಾಂತರ ಈ ಪುಟ ಮೂರನ್ನು ಮಾಡಬೇಕು